ಮರಣದೆಡೆಯಲಿ ಬೆರೆಸಿದಲ್ಲದೆ ಪಂಥವಿಲ್ಲೆಂದು ಪರಶುರಾಮನ ಭಜಿಸಿ ಹಸ್ತಿನಪುರಕ್ಕೆ ತಂದಳು ಹೇಳಿಸಿದಳು ಮಾಡಿದ ಪರಿಯ ಕೇಳೆಂದ ಅರಸ ಚಿತ್ತೈಸು ಈ ಅಂಬೆ ಎಂಬುವ ದುರುಳೆ ಅಂದ್ರೆ ದುಷ್ಟೆ ಅಂತ ಕರೀತಾನೆ. ಅವಳೇನ್ ಮಾಡ್ತಾಳೆ, ಭೀಷ್ಮನನ್ನೇ ಮದುವೆ ಆಗ್ಬೇಕು, ಇಲ್ಲದೇ ಇದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು, ನನಗೆ ಬೇರೆ ಪಂಥವಿಲ್ಲ. ಇಲ್ಲಿ ನಮಗೆ ಅರ್ಥವಾಗದೇ ಇರೋದು, ಕುಮಾರವ್ಯಾಸ ಪಂಪನಿಂದ ಈ ಶಬ್ದದ ಮಟ್ಟಿಗೆ ಪ್ರಭಾವಿತನಾಗಿದ್ದಾನೆ, ಆದರೆ ಕಥನದಿಂದ ಅಲ್ಲ. ಪಂಪನಲ್ಲಿ ಅಂಬೆ ಭೀಷ್ಮನ ಬಳಿಗೆ ಬಂದು, ನಾನು ನಿನ್ನ ಮದುವೆಯಾಗಲ್ಲ, ನಿನ್ನ ತಮ್ಮನ್ನು ಮದುವೆಯಾಗಲ್ಲ, ಏಕೆಂದ್ರೆ ಪೂರ್ವದಲ್ಲಿ ಸೌಭರಾಜನನ್ನ ನಾನು ಮೆಚ್ಚಿದ್ದೇನೆ, ಸಾಲ್ವಲನನ್ನ, ಅವನನ್ನ ಮದುವೆ ಆಗಬೇಕಾಗಿದೆ ಅಂತ ಹೇಳಿ ಭೀಷ್ಮ ಉದಾರವಾಗಿ ಅವಳನ್ನ ಕಳಿಸ್ಕೊಟ್ಬಿಡ್ತಾನೆ. ಅಲ್ಲಿ ಹೋದ್ರೆ ಅವನಿಗೆ ಸಾಲ್ವಲನಿಗೆ ಬಹಳ ಬೇಜಾರಾಗುತ್ತೆ. ಅಮ್ಮ, ಮದುವೆ ಮನೆಯಲ್ಲಿ ನಾನು ಯುದ್ಧ ಮಾಡಿ ಸೋತಿದ್ದೇನೆ, ಸೋತವರು ಹೆಣ್ಣಿಗೆ ಸಮ ಅಲ್ವೇ, ಆದ್ರಿಂದ ಆನುಂ ಪೆಂಡಿತೀಯನಾದೆನ್, ಪೆಂಡಿರ್ ಪೆಂಡಿರೋಳದೆಂತು ಬೆರೆಸುವ ರಬಲೆ ಅಂತ ಹೇಳಿ ನಿನ್ನ ಮದುವೆ ಆಗೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆಗ ಅಂಬೆ ಮತ್ತೆ ಭೀಷ್ಮನ ಹತ್ರ ಬರ್ತಾಳೆ, ನೀನೇ ನನ್ನ ಮದುವೆ ಆಗ್ಬೇಕು ಅಂತ ಹೇಳ್ತಾಳೆ. ಆದ್ರಿಂದ ಪಂಪ ಅಲ್ಲಿ ಅಂಬೆ ಎಂಬ ದಂಡುರುಂಬೆ ಅಂತ ಶಬ್ದ ಬಳಸಿದಾನೆ. ದಂಡುರುಂಬೆ ಅಂದ್ರೆ ಗಯ್ಯಾಳಿ ಅಂತ. ಈ ದುಷ್ಟೆ ಗಯ್ಯಾಳಿ ಅನ್ನೋ ಮಾತು ಪಂಪನ ಕಥನ ಕ್ರಮಕ್ಕೆ ಅನ್ವಯಿಸುತ್ತೆ. ಆದ್ರೆ ಕುಮಾರವ್ಯಾಸ ಏನ್ ಮಾಡಿದಾನೆ, ಇಲ್ಲಿ ನೇರವಾಗಿ ಅವಳು ಹೇಳ್ತಾಳೆ, ನಾನು ನಿನ್ನೇ ಪ್ರೀತಿಸಿದ್ದೇನೆ. ಹೋಗ್ಲಿ, ವ್ಯಾಸ ಭಾರತ ಅನುಸರಿಸಿದ್ರು ಕೂಡ ಅವಳನ್ನು ದುರುಳೆ ಅಂತ ಹೇಳೋದಕ್ಕೆ ಅವಕಾಶ ಇರ್ತಾ ಇತ್ತು. ಅಲ್ಲಿ ಮೂಲಃ ಮಯ ಸೌಭಪತಿ ಪೂರ್ವಂ ಮನಸಾಹಿ ವೃತಂ ಅನ್ನೋ ಮಾತು ಬರ್ತದೆ ವೇದವ್ಯಾಸರಲ್ಲಿ. ಭೀಷ್ಮರ ಹತ್ರ ಬಂದು ಹೇಳ್ತಾಳೆ ಅವಳು, ಈ ಮದುವೆ ನನಗೆ ಬೇಡ, ನನ್ನ ಪ್ರಿಯಕರ ಒಬ್ಬ ಇದ್ದಾನೆ, ಸೌಭಪತಿ ಇದ್ದಾನೆ, ನಾವಿಬ್ರು ಪರಸ್ಪರ ಮೆಚ್ಚಿದ್ದೇವೆ, ನಾವು ಮದುವೆ ಆಗ್ತೇವೆ ಅಂತ ಹೇಳಿ ಹೊರಟೋಗ್ತಾಳೆ. ಆದ್ರೆ ಅವನು ಒಪ್ಪಲಿಲ್ಲ ಅಂತ ವಾಪಸ್ ಬರ್ತಾಳೆ. ಅಲ್ಲೂ ಸರಿಯಾಗಿದೆ. ಆದ್ರೆ ಇಲ್ಲಿ ನೇರವಾಗಿ ಭೀಷ್ಮನನ್ನೇ ಮದುವೆ ಆಗ್ತೀನಿ ಅಂತ ಬಂದೋಳು, ಎರಡೇ ದಾರಿ, ಒಂದು ನಿನ್ನ ಮದುವೆ ಆಗೋದು, ಇಲ್ಲದೆ ಇದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಇದರಲ್ಲಿ ತಪ್ಪೇನೂ ಕಾಣೋದಿಲ್ಲ ನನಗೆ. ಒಬ್ಬಳು ಹೆಣ್ಣುಮಗಳು ಸ್ವಯಂವರ ಮಂಟಪದಲ್ಲಿ ತನ್ನನ್ನು ಗೆದ್ದವನ ಬಗ್ಗೆ ಪ್ರೀತಿ ವಿಶ್ವಾಸಗಳನ್ನ ಬೆಳೆಸ್ಕೊಂಡ್ರೆ, ಕ್ಷಾತ್ರ ಪದ್ಧತಿಗೆ ಅನುಗುಣವಾಗಿ ಅವನನ್ನೇ ಮದುವೆ ಆಗಬೇಕು ಅಂತೇಳಿ ಹಠ ಹಿಡಿದ್ರೆ ಅದರಲ್ಲಿ ದುರುಳೆ ಅನ್ನೋ ಮಾತಿಗೆ ಅವಕಾಶ ಇರೋದಿಲ್ಲ. ಆದರೂ ಹಾಗೆ ಹೇಳಿದಾನಿಲ್ಲಿ. ಆದರೆ ಭೀಷ್ಮ ಒಪ್ಪೋದಿಲ್ಲ, ಆಗೋದಿಲ್ಲ, ನನ್ನದು ಪ್ರತಿಜ್ಞೆ ಅಂತ ಹೇಳ್ತಾನೆ. ಅಲ್ಲಿಗೂ ಬಿಡೋದಿಲ್ಲ ಅಂಬೆ. ಏನ್ ಮಾಡ್ತಾಳೆ ಅಂದ್ರೆ, ಈಗಿನ ಕಾಲದಲ್ಲಿ ಯಾವ್ದಾದ್ರು ಒಂದು ಕೆಲಸ ಆಗಬೇಕಾದ್ರೆ ನಾವು ಅಪ್ಲಿಕೇಶನ್ ಹಾಕೋದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಅತ್ಯಂತ ಪ್ರತಿಭಾವಂತರಾದ ಪ್ರಭಾವಶಾಲಿಗಳಾದ ವ್ಯಕ್ತಿಗಳನ್ನು ಹಿಡಿದು ಅವರ ಮೂಲಕ ಫೋನ್ ಕಾಲ್ ಮಾಡಿಸಿಯೋ, ಕಾಗದ ಬರೆಸಿಯೋ, ಕೆಲಸ ಆಗುವಂತೆ ಮಾಡ್ತೀವಲ್ಲ, ಹಾಗೆ ಇವಳು ಆ ಕಾಲದಲ್ಲೇ ಹುಡುಕಿದಾಳೆ. ಹಳೇ ಕಡತ ತೆಗೆದು ನೋಡಿದ್ರೆ ಪರಶುರಾಮ ಎಂಬ ಋಷಿ ಭೀಷ್ಮರಿಗೆ ಗುರುಗಳಾಗಿದ್ರು ಅಂತ ಗೊತ್ತಾಗುತ್ತೆ. ಆದ್ರಿಂದ ಅವರನ್ನು ಹೋಗಿ ಹಿಡಿದು ಬಿಟ್ರೆ ಕೆಲಸ ಆಗತ್ತೆ ಅಂತೇಳಿ ಅವನನ್ನ ಭಜಿಸಿ ಮೆಚ್ಚಿಸಿ ಅವನನ್ನ ಹಸ್ತಿನಾಪುರಕ್ಕೆ ಕರ್ಕೊಂಡು ಬಂದು ಅವನ ಕೈಯಲ್ಲಿ ಹೇಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಇದೇ ನಮಗೆ ಇಲ್ಲಿ ಅರ್ಥವಾಗದೇ ಇರೋದು. ಪರಶುರಾಮ ಸ್ವಯಂ ಬ್ರಹ್ಮಚಾರಿ, ಎರಡನೇದಾಗಿ ತನ್ನ ಶಿಷ್ಯ ಬ್ರಹ್ಮಚರ್ಯ ವ್ರತವನ್ನ ಹಿಡಿದಿದ್ದಾನೆ, ಅದರಿಂದ ಕದಲೋದಿಲ್ಲ ಅಂತ ಗೊತ್ತಾದಾಗ ಅವನಿಗೆ ಸಹಾಯ ಮಾಡಬೇಕಾಗಿತ್ತು ನಿಜವಾಗಿ. ಆದರೆ ಪಂಪನಿಂದ ಪ್ರಭಾವಿತನಾದ ಕುಮಾರವ್ಯಾಸ ಇಲ್ಲಿ ಪಂಪ ಏನ್ ಹೇಳ್ತಾನೆ ಅಂತಂದ್ರೆ, ಅಂಬೆ ಕಣ್ಣ ನೀರಂ ತುಂಬೆ
ಅಂದ್ರೆ ಅಂಬೆ ಕಣ್ಣೀರ್ ಹಾಕ್ಬಿಟ್ಲು ಅನ್ನೋ ಕಾರಣಕ್ಕೆ ಪರಶುರಾಮನ ಕರುಳೆಲ್ಲ ಕಲಕೋಗ್ಬಿಡತ್ತೆ. ಅವನ್ ಸೀದಾ ಬಂದ್ಬಿಡ್ತಾನೆ, ವಿವೇಕದ ಹುಚ್ಚು ಹೊಳೆ ಅದು ತೇಲೋಗ್ಬಿಡತ್ತೆ. ಬಂದು ಮದುವೆಯಾಗು, ಪಸುರು ಅಂದರ್ ಪಸೆ ಅಂದ್ರೆ ಹಸೆ ಮೇಲೆ ಕುತ್ಕೊಳ್ಬೇಕು, ಹಸಿರು ವಾಣಿ ಚಪ್ರ ಆಗ್ಬೇಕು, ಇಲ್ದಿದ್ರೆ ನನ್ನ ಹತ್ರ ಯುದ್ಧ ಮಾಡಬೇಕು. ಎರಡರೊಳ್ ಮೆಚ್ಚಿತ್ತೇನೇನಂದ ಪೈ ಅಂತ ಕೇಳ್ತಾನೆ ಅನ್ನೋ ಪ್ರಕರಣ ಬರುತ್ತೆ. ಇಲ್ಲೂ ಹಾಗೆ ಪರಶುರಾಮರು ಬಂದು ಭೀಷ್ಮರನ್ನ ಒಪ್ಪಿಸೋದಕ್ಕೆ ನೋಡ್ತಾರೆ. ಆದರೆ ಭೀಷ್ಮರದು ಅಚಲವಾದ ನಿಷ್ಠೆ, ಯಾವುದರಿಂದಲೂ ಅಳ್ಳಾಡ್ಸೋದಿಕ್ಕೆ ಜಗಿಸೋದಿಕ್ಕೆ ಸಾಧ್ಯ ಇಲ್ಲ. ಅವನು ಹೇಳ್ತಾನೆ, ಸತಿಯನೊಲ್ಲೆನು ಸತಿಯನೊಲ್ಲೆನು ಬ್ರಹ್ಮಚರ್ಯ ಸ್ಥಿತಿಗೆ ತಪ್ಪುವನಲ್ಲ, ನೀವನುಚಿತವ ನೆನೆದರೆ ನಡೆಯಿಕೊಟ್ಟೆನು ಕಾಳಗವ, ನೀವನುಚಿತವ ನೆನೆದರೆ ನಡೆಯಿಕೊಟ್ಟೆನು ಕಾಳಗವ, ನಿಮಗೆ ವ್ರತದ ನಿಧಿ ಕುರುಭೂಮಿಯಲಿ ಶರತಿಯಲಿ ಇಪ್ಪತ್ತೊಂದು ದಿನ ಭೃಗುಸುತನೊಡನೆ ಕಾದಿದನು ವಿರಥನ ಮಾಡಿದನು ಭೀಷ್ಮ. ದೇವವ್ರತನಿಗೆ ಭೀಷ್ಮ ಅನ್ನೋ ಹೆಸರು ಬಂದಿದ್ದೆ ಇಂಥ ಖಚಿತವಾದ ಮಾತುಗಳಿಂದ. ಯಾವತ್ತೂ ಅವನು ಮಾತಿಗೆ ಹಿಂದೆ ಮುಂದೆ ನೋಡೋನಲ್ಲ, ಧೈರ್ಯವಾಗಿ ಹೇಳ್ತಾನೆ, ಸತಿಯನೋ ಅಲ್ಲೇನೋ. ಗುರುಗಳ ಎದುರಿಗೆ ವಿನಯವನ್ನ ಪ್ರದರ್ಶಿಸಬೇಕು, ಆದರೆ ವಿನಯ ಅದರ ಜೊತೆಗೆ ಖಚಿತವಾದ ನಿರ್ಧಾರವನ್ನು ಹೇಳ್ತಾನೆ ಅವನು. ಸತಿಯನೋ ಅಲ್ಲೇನೋ, ಯಾಕೆಂದ್ರೆ ಬ್ರಹ್ಮಚರ್ಯ ಸ್ಥಿತಿಗೆ ತಪ್ಪುವನಲ್ಲ. ನೋಡಿ ಸ್ವಾಮಿ, ಗುರುಗಳು ನೀವು ಬಂದಿದ್ದೀರಿ, ಆದರೆ ನಾನು ಬ್ರಹ್ಮಚರ್ಯ ಸ್ಥಿತಿಯನ್ನು ತಪ್ಪೋದಿಲ್ಲ, ನಾನು ಇವಳನ್ನು ಮದುವೆಯಾಗೋದಿಲ್ಲ. ನೀವು ಅನುಚಿತವ ನೆನೆದರೆ, ಒಂದು ವೇಳೆ ನೀವೇನಾದರೂ ಕೆಟ್ಟದನ್ನ ಬಯಸಿದರೆ, ಅಂದರೆ ಯುದ್ಧ ಇತ್ಯಾದಿಗಳನ್ನು ಮಾಡಬೇಕು, ಏನಾದರೂ ಮಾಡಿ ನನ್ನ ಬಗ್ಗಿಸಬೇಕು ಅನ್ನೋ ಹಠ ನಿಮಗೇನಾದರೂ ಇದ್ರೆ ನಡೆಯಿ, ಹಳೆಗನ್ನಡದಲ್ಲಿ ನಡೆಯಿರಿ ಅನ್ನೋದು ಕುಮಾರವ್ಯಾಸನಲ್ಲಿ ನಡೆಯಿ ಆಗುತ್ತೆ, ನಡೆಯಿ. ಕಾಳಗವ ಕೊಟ್ಟೆನು ನಿಮಗೆ, ಯುದ್ಧ ಮಾಡೋಕೆ ಬೇಕಾದರೂ ಸಿದ್ಧನಾಗಿದ್ದೇನೆ. ಗುರುವಿನೊಂದಿಗೆ ಹೋರಾಡಬಾರದು ನಿಜ, ಆದರೆ ಗುರುಗಳು ಶಿಷ್ಯನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಘರ್ಷಣೆ ಅನಿವಾರ್ಯವಾಗತ್ತೆ. ಹಾಗೇನಾದರೂ ಆದರೆ ನಾನು ಯುದ್ಧ ಮಾಡೋಕೆ ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾನೆ. ಅಲ್ಲಿ ಕುರುಕ್ಷೇತ್ರದಲ್ಲಿ 21 ದಿನಗಳವರೆಗೆ ಅವ್ಯಾಹತವಾಗಿ ಇವರಿಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಪರಶುರಾಮರು ಆಗಲಾದರೂ ಅಂಬೆಗೆ ಹೇಳ್ಬಿಟ್ಟು ಹೋಗ್ಬೋದಾಗಿತ್ತು, ಇದು ಯುದ್ಧದ ವಿಚಾರ ಬರುತ್ತೆ, ಶಿಷ್ಯನ ಜೊತೆ ಹೋರಾಡಲ್ಲಮ್ಮ ನಾನು ಅಂತ. ಆದರೆ ಅವರು ಹಠದವರೇ, ಈಗಾಗಲೇ ಭೂಮಿಯನ್ನ 21 ಸಲ ತೀರ್ಥಯಾತ್ರೆ ಅಲ್ಲ ಅದು ರಸಯಾತ್ರೆ, ರಕ್ತರಸ ಯಾತ್ರೆ ಮಾಡಿದವರು, ಈಗಲೂ ಹೋರಾಟದಲ್ಲಿ ಗೆಲ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅವರಿಗೆ ವಯಸ್ಸಾಗಿದೆ. ಎರಡನೇ ಕಾರಣ ಏನು ಅಂದ್ರೆ, ನಿಜವಾಗಿ ಅವ್ರು ಹಿಡ್ಕೊಂಡು ಬಂದಿರೋ ಒಂದು ಕಾರಣ ಇದೆಯಲ್ಲ, ಅದು ಬಲವಾದದ್ದಲ್ಲ. ಈ ಕಾರಣದಿಂದಾಗಿ 21 ದಿನ ಭೃಗುಸತನೊಡನೆ ಹೋರಾಡ್ತಾನೆ. ಹೋರಾಡ್ಬಿಟ್ಟು ಭೀಷ್ಮನೇ ಗೆಲ್ತಾನೆ. ಪರಶುರಾಮರು ಸೋತದ್ದು ಯುಕ್ತಿಯುಕ್ತವಾಗಿದೆ ಅಂತ ನಮಗೆ ಅನಿಸುತ್ತೆ.